ನಮಸ್ಕಾರ ರೀ, ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್. ನಾನು ಶ್ರೀನಿಧಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ದೇವದುರ್ಗ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು. ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ರಾಯಚೂರು ಜಿಲ್ಲೆಯಲ್ಲಿ ಸರಿಸುಮಾರು 45,000 ಎಕರೆ ಮೆಣಸಿನಕಾಯಿ ಬಿತ್ತನೆ ಮಾಡಿದ್ದು, ಅದರಲ್ಲೂ ನಮ್ಮ ದೇವದುರ್ಗ ತಾಲೂಕ ಹೋಬಳಿ ಹಾಗೂ ಗೊಬ್ಬೂರು ಹೋಬಳಿಯ ಅತಿ ಹೆಚ್ಚು ರೈತರು ಮೆಣಸಿನಕಾಯಿ ಬಿತ್ತನೆ ಮಾಡಿದ್ದಾರೆ. ಸರಿಸುಮಾರು ಲಕ್ಷಾಂತರ ಹಣವನ್ನು ಮೆಣಸಿನಕಾಯಿಗೆ ಖರ್ಚು ಮಾಡಿದ್ದು, ರೈತರನ್ನ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡಬೇಡಿ, ಇಲ್ಲದೆ ಹೋದರೆ ಎಲ್ಲ ರೈತರು ಸೇರಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧ್ಯಕ್ಷರಾದ ಮರ್ಲಿಂಗ ಪಾಟೀಲ್ ಹಾಗೂ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾಬು ಗೌರಂಪೇಟೆ, ತಿಮ್ಮನಗೌಡ ಹಾಗೂ ಬಸವರಾಜ್ ಹಿರೇಮಠ್ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಕೆ ಅಮೃತ್ ಪಾಟೀಲ್, ಕೆ ಟು ನ್ಯೂಸ್. ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಒತ್ತರಿ. ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತ ಅದೊಂದು ಬಟನ್ ಐತ್ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ, ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ. ಧನ್ಯವಾದಗಳು.